ಸೊ ಬಿಗ್ ಬಾಸ್ ಮನೆ ಒಳಗೆ ಹೋಗೋಕ್ಕೂ ಮುಂಚೆ ನಿಮ್ಮ ತಲೆಯಲ್ಲಿ ಏನಿತ್ತು ಆ್ಯಂಡ್ ಈಗ ಹೊರಗೆ ಬಂದಮೇಲೆ ಬಿಗ್ ಬಾಸ್ ಬಗ್ಗೆ ಏನು ಒಪಿನಿಯನ್ ಇದೆ? ಹೋಗೋಕ್ಕೆ ಮುಂಚೆ ನನಗೆ ನಾನು ಎಷ್ಟು ನರ್ವಸ್ ಆಗಿದ್ದೆ ಬಟ್ ಅಷ್ಟೂ ತುಂಬ ಎಕ್ಸೈಟೆಡ್ ಆಗಿದ್ದೆ. ಓಕೆ, ಏನಿರುತ್ತೆ, ಯಾವ ಥರ ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ, ಒಂದು ಕ್ಲೂ ಇರಲಿಲ್ಲ ನನಗೆ. ಯಾಕೆಂದರೆ ಇದು ಬಿಗ್ ಬಾಸ್ ಸೀಸನ್ 10 ಅಲ್ವಾ, ಸೊ ದೊಡ್ಡದಾಗೇ ಇರುತ್ತೆ ಅಂತ ನಂಗೆ ಗೊತ್ತಿತ್ತು. ಅದು ಗೊತ್ತಿತ್ತು ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳಿದ್ರು. ಓಕೆ, ಹ್ಯಾಪಿ ಬಿಗ್ ಬಾಸ್ ಅಂತ ಏನಾದರೂ ತುಂಬ ಚೆನ್ನಾಗಿರುತ್ತೆ ಅಂತ. ಪ್ರೀವಿಯಸ್ ಎಪಿಸೋಡ್ಸೆಲ್ಲ ನಾನು ಚೂರು ಚೂರಾಗಿ ಇಲ್ಲಿ ನೋಡಿದ್ದೆ, ಅಲ್ಲಿ ನಾನು ನೋಡಿದ್ದೆ, ಬಟ್ ಅಲ್ಲಿ ಏನೋ ಜಾಸ್ತಿ ಏನೋ ನಡೀಲಿಲ್ಲ ಅಂತ ನನಗನ್ನಿಸ್ತು. ಓಕೆ ಫೈನ್, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅಲ್ಲಿ ಹೋದ್ಮೇಲೆ, ಒಳಗಡೆ ಹೋದ್ಮೇಲೆ ಯಾವಾ ನಿಜ ಸಖತ್ತಾಗೇ ಇತ್ತು ಎಕ್ಸ್ಪೀರಿಯೆನ್ಸು. ಎಲ್ಲ ಟ್ವಿಸ್ಟ್ಸು, ಟರ್ನ್ಸು, ಮತ್ತು ಸಮಥಿಂಗ್ ಸ್ಪೆಷಲ್ ಅಂತ ಯಾವಾಗಲೂ ಹೇಳ್ತಾಯಿದ್ರಲ್ಲ ಬಿಗ್ ಬಾಸ್, ಅದು ಯಾವಾಗಲೂ ಹೇಳ್ತಾನೆ ಇದ್ರು. ಓಕೆ, ಡೆಫಿನೆಟ್ ಸಮಥಿಂಗ್ ಸ್ಪೆಷಲ್ ಆಗಿ ಇತ್ತು. ಯಾಕೆಂದರೆ ಎಲ್ಲ ಟಾಸ್ಕ್ ವಿಚಾರ ಇರಲಿ, ಇಲ್ಲ ಅಂದರೆ ಏನೋ ನಾವು ಏನು ಮಾತಾಡಬೇಕು, ಇಲ್ಲಾಂದರೆ ಹೇಗಿರಬೇಕು, ನಮ್ಮ ಪರ್ಸನಾಲಿಟೀಸ್ನ ತೋರಿಸ್ಬೇಕು, ನಾವು ಹೇಗಿದ್ದೀವಿ, ಈಚ್ ಇಂಡಿವಿಜುವಲ್ ಡಿಫ್ರೆಂಟ್ ಪರ್ಸನಾಲಿಟೀಸ್ ಇತ್ತಲ್ವಾ. ಸೊ ಅದರಿಂದ ನಾವು ಹೇಗಿದ್ದೀವೋ ಅದನ್ನೇ ನಾವು ಪೊಟ್ರೆ ಮಾಡ್ತಾಯಿದ್ವಿ. ಸೊ ಇಟ್ಸ್ ಲೈಕ್ ದಟ್ಸ್ ಜಸ್ಟ್ ಇಟ್ಸ್ ಜಸ್ಟ್ ಹೂ ವಿ ಆರ್. ಸೊ ನಾನು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಎಲ್ಲರೂ ಡಿಫ್ರೆಂಟು ಪರ್ಸನಾಲಿಟೀಸು, ಹೇಗೆ ಅವ್ರ ಜೊತೆ ಯುನೋ ಕಮ್ಯುನಿಕೇಟ್ ಮಾಡೋದು ಇದು, ಮತ್ತು ನಾನು ಬೋಲ್ಡ್ ಆಗಿದ್ದೀನಿ, ಅಟ್ ದ ಸೇಮ್ ಟೈಮ್ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ನನಗೆ ಎಲ್ಲ ಯೋಚನೆ ಬಂದಿತ್ತು. ಸೊ ಅಲ್ಲಿರುವಾಗ ಫಸ್ಟ್ ವೀಕು ನಾನು ಫುಲ್ಲಾಗಿ ಬೋಲ್ಡ್ ಆಗಿದ್ದೆ. ಅದಾದಮೇಲೆ ಸ್ವಲ್ಪ ಡೌನ್ ಆಗಿತ್ತು. ಯಾಕೆಂದರೆ ನಂಗೆ ಗೊತ್ತಿರಲಿಲ್ಲ ಏನಾಗ್ತಾಯಿತ್ತಂತ. ಯಾಕೆಂದರೆ ನಂಗೆ ಕಲ್ಪೆಯಲ್ಲಿ ಹಾಕ್ತಾಯಿದ್ರು ಯಾವಾಗ್ಲೂ, ಏನಕ್ಕೆ ಏನು ರೀಸನ್ ಅಂತ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದರಿಂದ ನನ್ನ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸು ಲೋ ಆಗಿತ್ತು. ಆ್ಯಂಡ್ ಅದಾದಮೇಲೆ ನಾನು ಏನು ಮಾಡಲಿ ಅಂತ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಸ್ವಲ್ಪ ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡಲ್ಲಿದ್ದೆ. ಯಾಕೆಂದರೆ ಇಲ್ಲಿ ನಾನು ಸುಮ್ಮನೆ ಇದ್ದರೆ ಒಂದು ಪ್ರಾಬ್ಲಮ್ ಇತ್ತು, ಮಾತಾಡಿದ್ರೆ ಜಾಸ್ತಿ ಪ್ರಾಬ್ಲಮ್ ಇತ್ತು, ಏನಾದರೂ ಮಾಡಿದ್ರೆ ಪ್ರಾಬ್ಲಮ್ ಇತ್ತು, ನನ್ನ ಕಲ್ಪೆ ಅಲ್ಲಿ ಹಾಕ್ತಾಯಿದ್ರು, ಇಲ್ಲ ಅಂದರೆ ನನ್ನ ನಾಮಿನೇಟ್ ಮಾಡ್ತಾಯಿದ್ರು, ಸೊ ಎಲ್ಲೋಗಲಿ ನಾನು ಅಂತ ಅಂದ್ಕೊಂಡಿದ್ದೆ. ರ್ಯಾಪು ಮಾಡ್ತಾಯಿದ್ದೆ, ಎಷ್ಟು ಬರಿತಾ ಇದೆ ಅಂತ ನಾನು ಅಲ್ಲಿ ಕೂತ್ಕೊಂಡು ಬರಿತಾನೆ ಇದ್ದೆ. ರೀಸೆಂಟಾಗಿ ತುಕಾಲಿ ಅವ್ರ ಬಗ್ಗೆ ನಾನು ರ್ಯಾಪ್ ರಿಲೀಸ್ ಮಾಡಿದೆ. ಸೊ ಆದರೆ ಇವಾಗ ಎಲ್ಲ ನನ್ನೊಂದು ಫುಲ್ ಪ್ಲ್ಯಾನ್ ಇತ್ತು. ಬಟ್ ಎನಿವೇ, ಎಲ್ಲ ಏನಾಯಿತು, ಒಳ್ಳೆಯದೇ ಆಯಿತು ನನಗೆ. ಬಂದು ಆಚೆ ಬಂದಮೇಲೆ ಇವಾಗ ನನ್ನ ಪ್ಲ್ಯಾನ್ಸ್ ಏನಂದರೆ ಡೆಫಿನೆಟು ಹಾಡೆಲ್ಲ ರಿಲೀಸ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಮನೆ ಬಗ್ಗೆ. ಅದ್ರ ಬಗ್ಗೆನೂ, ಅದ್ರ ಬಗ್ಗೆ. ಓಕೆ, ಸೊ ಈಗ ನಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಸೊ